ಸೃಷ್ಟಿಸ್ತಕ್ಕಂತಹ ಕಾರ್ಯ ಮತ್ತು ಸೊಳ್ಳೆಗಳ ಸಂಖ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಧೂಮೀಕರಣ ಅಂತಕ್ಕಂಥ ಒಂದು ಯೋಜನೆ ಬಿಬಿಎಂಪಿಯಲ್ಲಿ ಜಾರಿಗೆ. ಮತ್ತೆ ನಿಮ್ಗೆ ಈ ರೋಗ ರುಜಿನಗಳು ಬಂದ್ರೆ ಸೊಳ್ಳೆಗಳಿಂದ ಯಲಹಂಕ ವಲಯದಲ್ಲಿದ್ದೇವೆ. ಈ ಯಲಹಂಕ ವಲಯದಲ್ಲಿ ಬರ್ತಕ್ಕಂತಹ 11 ವಾರ್ಡ್ಗಳಲ್ಲಿ 49 ಜನ ಗ್ಯಾಂಗ್ ಮನ್ ಕೆಲಸ ಮಾಡಬೇಕು, 11 ಜನ ಸೂಪರ್ವೈಸರ್ಗಳಿರಬೇಕು, ಮತ್ತೆ 10 ಆಟೋಗಳು ಕಾರ್ಯವನ್ನು ನಿರ್ವಹಿಸಬೇಕು. ಹಾಗಾದ್ರೆ ನಿರಂತರವಾಗಿ ಟೆಂಡರ್ ಅನ್ನು ಪಡೆದಿರ್ತಕ್ಕಂತಹ ಗುತ್ತಿಗೆದಾರರು ಈ ಕಾರ್ಯವನ್ನು ನಿರ್ವಹಿಸ್ತಾರೆ. ನೋಡಿದ್ದೀರಾ ನೀವು, ಇದು ಸೊಳ್ಳೆ ಬರುತ್ತಲ್ಲ, ಸೊಳ್ಳೆಗಳು ಬರದಂಗೆ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಸೊಳ್ಳೆಗಳು ಬರಬಾರ್ದು, ನಿಮಗೆ ರೋಗ ಬರಬಾರ್ದು ಅಂತೇಳಿ ಇದನ್ನ ಮತ್ತೆ ರಾಸಾಯನಿಕ ಸಿಂಪಡಣೆ ಮಾಡಬೇಕು ಅಂತಾರೆ. ಆಟೋನ ಎಲ್ಲರೂ ಕಂಡಿದ್ದೀರಾ ನೀವು? ಈ ತರ ಬಂದು ನಿಮ್ಗೆ ಸೊಳ್ಳೆಗಳ ನಿಯಂತ್ರಣಕ್ಕೆ ಏನು ಮಾಡಿಲ್ಲ ಅಜ್ಜಿ? ಈ ಸೊಳ್ಳೆ, ಇದು ಸೊಳ್ಳೆಗೆ ಹೊಗೆ ಆಗ್ತಕ್ಕಂಥದ್ದು ನೋಡಿದ್ರೆ, ಇದೆಲ್ಲ ರಾಟ ಬಂದಿಲ್ಲ, ಒಂದಿನ ನೋಡಿಲ್ಲ ನೀವು? ಮತ್ತೆ 7 ವರ್ಷದಿಂದ ಮತ್ತೆ ಸೊಳ್ಳೆಗೆ ವರ್ಷಕ್ಕೆ ಒಂದೇ ಸಲ ಬರೋದು ಹಂಗಾದ್ರೆ? ಹಾಂ, 3 ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತು ಬಂದಜ್ಜಿ? ಮತ್ತೆ ನಿಮಗೆ ಜ್ವರ ಏನಾದ್ರೂ ಕಾಯಿಲೆಗಳು ಬರುತ್ತಲ್ಲ, ಹಿಂಗೆ ಅಂತ ಈ ಸೊಳ್ಳೆಗಳಿಂದ ಯಾರು ಬಂದಿಲ್ಲ? ಎಷ್ಟು ಬಂದ ಇಲ್ವಾ ಇಲ್ಲ ಏನು? ಮತ್ತೆ ಪಾಪ ನಿಮ್ಮ ಆರೋಗ್ಯಗಳ ಕತೆ ನಮ್ಮ ಇಲ್ಲ ಜನರ ಆರೋಗ್ಯದ ಜೊತೆ ಚೆಲ್ಲಾಟವಾಡ್ತಿರ್ತಕ್ಕಂಥ ಬಿಬಿಎಂಪಿಯ ಹೆಲ್ತ್ ಇನ್ಸ್ಪೆಕ್ಟರ್ಗಳು, MHOಗಳು, HOಗಳು ಏನ್ ಮಾಡ್ತಾ ಇದ್ದಾರೆ? ಇನ್ಸ್ಪೆಕ್ಟರ್ಸ್ ಎಲ್ಲಿದ್ದಾರೆ ಹಂಗಂದ್ರೆ ಬಿಬಿಎಂಪಿಯ ಆರೋಗ್ಯ ಅಧಿಕಾರಿಗಳು ಬರೀ ಹೈ ಪ್ರೊಫೈಲ್ ಜನರಿರ್ತಕ್ಕಂಥ ಏರಿಯಾಗಳಲ್ಲಿ ಕೆಲಸ ಮಾಡಕ್ಕೆ ಹೋಗ್ಲಿಕ್ಕೆ ಅವ್ರಿಗೆ ದುಡ್ಡನ್ನು ಕೊಡ್ತಾರೆ. ಎಸ್ ವೀಕ್ಷಕರೇ, ಸರ್ಕಾರ ಅಭಿಪ್ರಾಯ ಈ ಕುರಿತು ಬಿಬಿಎಂಪಿ ಅವರು ಏನ್ ಹೇಳ್ತಾರೆ? ಎಸ್ ವೀಕ್ಷಕರೇ, ಮುಂದಿನ ಒಂದು ಏರಿಯಾಗೆ ಹೋಗೋಣ. ಇಲ್ಲಿ ವಾಸ್ತವಿಕವಾಗಿ ನೀವು ನೋಡ್ತಿರ್ತಕ್ಕಂಥದ್ದು ತೀರಾ ಈ ತರದ ಪ್ರದೇಶಗಳಿಗೆ ಇಲ್ಲ ಧೂಮೀಕರಣ ಆಗಿಲ್ಲ ಮತ್ತೆ ರಾಸಾಯನಿಕದ ಸಿಂಪಡಣೆ ಮಾಡಿಲ್ಲ ಅಂತಂದ್ರೆ ಅಕ್ಷರಶಃ ಬಿಬಿಎಂಪಿ ಏನ್ ನಡೀತಾ ಇದೆ. ಮತ್ತೊಂದು ಏರಿಯಾಗೆ ಹೋಗೋಣ ವೀಕ್ಷಕರೇ. ಇದು ನಿಮ್ಮ ನ್ಯೂಸ್ 9 ರಿಯಾಲಿಟಿ ಚೆಕ್.